ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮನೆ ಮದ್ದು ಚಾನೆಲ್ ಎಂಬ ಓಪನ್ ಮಾಡಿದ್ದೀವಿ. ಇದ್ರ ಮುಖಾಂತರ ಅನೇಕ ರೀತಿಯ ಎಲ್ಲ ಗಿಡ ಮರಗಳ ಒಂದು ಬೆಳೆಗಳೇ ಆ ಔಷಧಿ ಏನೇನಿದೆ, ಯಾಕೆ ಯಾವ ಥರ ಉಪಯೋಗಿಸ್ಬೇಕು, ಏನೇನು ಪ್ರಯೋಜನ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ಈಗ ನಮ್ಮ ಒಂದು ಪ್ರದೇಶ ಅಥವಾ ದೇಶ ಅಥವಾ ನಾಡು ಅಥವಾ ಇದೆಲ್ಲ ಇರತಕ್ಕಂತಹ ಆ ನಾಡಲ್ಲಿ ಆ ಕಾಡಲ್ಲಿರ್ತಕ್ಕಂತಹ ಅನೇಕ ಗಿಡ ಮರಗಳು ನಶಿಸಿ ಹೋಗ್ತಾ ಇದೆ ಸ್ನೇಹಿತರೆ. ನೋಡಿ, ಇದು ಪೆಟ್ರೋಲ್ಗಿಂತ ಜಾಸ್ತಿ ಪವರ್ಫುಲ್ ಇದು. ಈ ಸೊಪ್ಪು ಇದು ಬಂದರಿಕೆ ಅಂತಾರೆ ಇದನ್ನು. ಇದು ಈ ಸೊಪ್ಪನ್ನು ಹೆಣ್ಮಕ್ಕಳಿಗೆ ಈ ಕಿಬ್ಬೊಟ್ಟೆ ನೋವು ಅಂತೀವಿ, ಆ ಕಿಬ್ಬೊಟ್ಟೆ ನೋವು ಬಂದಾಗ ಒಂದಿಷ್ಟು ಸೊಪ್ಪು ಕಿತ್ಕೊಂಡು ಬಂದು ಅವರು ಆ ಒಕ್ಕಲ ಹತ್ರ ಇಟ್ಕೊಂಡು ಸ್ವಲ್ಪ ಹೊತ್ತು ಒಂದು 10 ಗಂಟೆ ಇದ್ದಾಗ ಆಟೋಮೆಟಿಕ್ಕಾಗಿ ಆ ಒಂದು ನೋವನ್ನು ನಿವಾರಣೆ ಆಗ್ತಾಯಿತ್ತು ಸ್ನೇಹಿತರೆ. ಈಗ ಆ ನೋವು ಬಂದಾಗ ಓಡೋಗ್ತಾರೆ ಆಸ್ಪತ್ರೆಗೆ, ಅವರವ್ರ ಸ್ಟೆರಾಯ್ಡ್ ಇಂಜೆಕ್ಷನ್ನು, ಸ್ಟೆರಾಯ್ಡ್ ಟ್ಯಾಬ್ಲೆಟು ಇವೆಲ್ಲ ಕೊಟ್ಟು ಆ ಶಮನ ಮಾಡ್ತಾರೆ. ಮತ್ತೆ ಯಥಾಪ್ರಕಾರ ಮತ್ತೆ ಬರ್ತದೆ ಅದು. ಸ್ನೇಹಿತರೆ, ಪ್ರಕೃತಿ ಮೊರೆ ಹೋಗಬೇಕು. ಈ ಪ್ರಕೃತಿ ಮೊರೆ ಹೋದಾಗ ಪ್ರಕೃತಿಯಲ್ಲಿ ಅನೇಕ ವಸ್ತುಗಳಿದೆ, ನಮಗೆ ಕಣ್ಣಿಗೆ ಕಾಣುವಂತಹ ವಸ್ತುಗಳಿದೆ. ಅದನ್ನು ಹಿಂದೆ ಏನು ಮಾಡ್ತಾ ಇದ್ದು ಈ ಪೊರಕೆ ಅಂತ ಆ ದನದ ಕೊಟ್ಟಿಗೆ ಆ ಮನೆ ಮುಂದೆ ಗುಡಿಸ್ಲಿಕ್ಕೆ ಇದನ್ನು ದೊಡ್ಡ ಪೊರಕೆ ಥರ ಮಾಡ್ಕೊತಾಯಿದ್ರು. ಇದು ಅಷ್ಟು ಬೇಗ ಸೌದೋಗಲ್ಲ, ಮತ್ತು ಅಷ್ಟು ಹಾರ್ಡಾಗಿತ್ತು. ಕ್ಲೀನಾಗಿ ಅದನ್ನು ಗುಡಿಸ್ಲಿಕ್ಕೆ ಒಂದು ಭಾರಿ ಚೆನ್ನಾಗಿತ್ತು ಈ ಪೊರಕೆ. ಈ ಪೊರಕೆಯಿಂದ ಆ ಕಡ್ಡಿ ಅಲ್ಲಲ್ಲಿ ಬಿದ್ದಾಗ, ಆ ಎಳೆ ಅಲ್ಲಲ್ಲಿ ಬಿದ್ದಾಗ ಏನಾಗ್ತಾಯಿತ್ತು, ಅಲ್ಲಿ ಕೊಳೆತು ಅಲ್ಲಿ ಗೊಬ್ಬರವಾಗಿದಾಗಿ ಆ ಅಂಶ ಜನರು ಸೇವನೆ ಮಾಡ್ತಾರೆ. ಮತ್ತು ಇದನ್ನು ಸೊಪ್ಪನ್ನು ಕಟ್ ಮಾಡಿ ತಿಪ್ಪೆಗೆ ಹಾಕ್ತಾಯಿದ್ರು. ಆ ತಿಪ್ಪೆಯಲ್ಲಿ ಕೊಳೆತ ಗೊಬ್ಬರವನ್ನು ಭೂಮಿಗೆ ಹಾಕಿ, ಆ ಭೂಮಿಗೆ ಹಾಕಿದಾಗ ಆ ಗೊಬ್ಬರ ನಮ್ಮ ಯಾವುದೇ ಬಿತ್ತನೆ ಬೀಜ ಹಾಕಿದ್ರೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಹೇಳಿಕೊಂಡು ಆಸಕ್ತಿ ಬೀಜ ಕೊಟ್ಟು ಆ ಬೀಜ ನಾವು ಸೇವನೆ ಮಾಡುವಾಗ ನಮಗೆ ಆ ಕಾಯಿಲೆಗಳು ಹೋಗ್ತಾಯಿತ್ತು ಸ್ನೇಹಿತರೆ. ಈಗ ಇಲ್ಲ, ಎಲ್ಲ ಮಾಯ, ಎಲ್ಲ ಕಾಡೆಲ್ಲ ಕಡಿದ್ಬಿಟ್ರು, ಆ ಕಾಡೆಲ್ಲ ಕಡಿದ್ಬಿಟ್ಟು ನಾಡು ಮಾಡಿಕೊಂಡ್ರು. ಈಗ ನಾಡನ್ನು ನಿರ್ನಾಮ ಮಾಡೋಕ್ಕೆ ಕೊರೋನಾ ಬಂದಿದೆ. ಆದರೆ ಆ ಕೊರೋನಾವನ್ನು ತ್ಯಜಿಸ್ಬೇಕು ನಾವು. ಕೊರೋನನ ಒದ್ದೋಡಿಸ ಅಂದರೆ ಕಳಿಸ್ಬೇಕು. ಅದೊಂದು ವೈರಸ್ ಅಂತಾರೆ ಕೆಲವರು, ಬ್ಯಾಕ್ಟೀರಿಯಾ ಅಂತಾರೆ ಕೆಲವರು, ಕೆಲವರು ಒಂದು ಗಾಳಿ ಅಂತಾರೆ ಕೆಲವರು, ಒಂದು ಶಕ್ತಿ ಅಂತಾರೆ. ಆದರೆ ಅವನ್ನು ನಾವು ತೊಲಗಿಸ್ಬೇಕಂದ್ರೆ ಈಗ ಅನೇಕ ರೀತಿಯ ಪ್ರಕೃತಿ ಮೊರೆ ಹೋಗ್ಬೇಕು ಸ್ನೇಹಿತರೆ. ನಾವು ಪ್ರಕೃತಿ ಮೊರೆ ಹೋಗ್ತಾ ಇಲ್ಲ, ಆಸ್ಪತ್ರೆ ಮೊರೆ ಹೋಗ್ತಾ ಇದ್ದೀವಿ. ಹಿಂದೆ ಅನೇಕ ಎಪಿಸೋಡಲ್ಲಿ ಹೇಳಿದ್ದೀವಿ ನಾವು. ಮೊದಲು ಜಿಲ್ಲೆಗೆ ಒಂದಿತ್ತು ಆಸ್ಪತ್ರೆ, ತಾಲೂಕು ಒಂದಾಯಿತು, ಮತ್ತು ಹೋಬ್ಳಿಗೆ ಒಂದಾಯಿತು, ಮತ್ತು ಡಾಕ್ಟರ್ಸೇ ಇರಲಿಲ್ಲ. ಆಗ ಅವ್ರ ಕೆಲಸ ಕೊಡೋಕ್ಕೆ ಡಾಕ್ಟರ್ಸೇ ಇರಲಿಲ್ಲ, ಡಿಮ್ಯಾಂಡ್ ಇತ್ತು ಡಾಕ್ಟ್ರು. ಮತ್ತು ಹೋಬ್ಳಿಗೆ ಗ್ರಾಮಕ್ಕೆ ಒಂದಾಯಿತು, ಗ್ರಾಮ ಪಂಚಾಯತಿಗೆ, ಗ್ರಾಮ ಪಂಚಾಯತಿಂದ ಪ್ರತಿ ಊರಲ್ಲೂ ಒಂದು ಹೆಜ್ಜೆಗೂ ಆಸ್ಪತ್ರೆ, ಹೆಜ್ಜೆಗೂ ಆಸ್ಪತ್ರೆ. ಕಾರಣ ಈ ಪೇಷೆಂಟ್ಗಳು, ರೋಗಿಗಳು ಜಾಸ್ತಿ ಆದಷ್ಟು ಆಸ್ಪತ್ರೆ ಜಾಸ್ತಿ ಆಗ್ತದೆ. ಅಷ್ಟು ಆಸ್ಪತ್ರೆ ಇದ್ದರೂ ಸಹ ನಾವು ಟೋಕನ್ ಎತ್ಕೊಂಡು ನಿಂತ್ಕೋಬೇಕು, ಕಾಯಬೇಕು ಡಾಕ್ಟ್ರಿಗೆ. ಆ ಸ್ಥಿತಿ ಬಂದಿದ್ದೀವಿ ಸ್ನೇಹಿತರೆ ನಾವು. ಕಾರಣ ನಮ್ಮಲ್ಲಿ ಆ ರಾಸಾಯನಿಕ ಉಪಯೋಗಿಸಿ ಆ ರಾಸಾಯನಿಕದಿಂದ ಅನೇಕ ಕಾಲ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಪ್ರಕೃತಿ ಮೊರೆ ಬನ್ನಿ, ಪ್ರಕೃತಿ ಕಡೆ ನೋಡಿ, ಪ್ರಕೃತಿನ ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ. ಗಿಡ ಮರ ನಾವು ಬೆಳೆಸಿದ್ರೆ ಅದು ನಮ್ಮನ್ನು ಸಾಕುತ್ತೆ, ಅದು ನಮ್ಮನ್ನು ಪೋಷಣೆ ಮಾಡ್ತದೆ, ಅದು ನಮ್ಮನ್ನು ಯಾವುದೇ ಕಾರಣಕ್ಕೆ ನಮ್ಮದು ತೊಂದರೆ ಕೊಡಲ್ಲ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಗೊತ್ತಾಗಲಿ, ಒಂದೊಂದು ಗಿಡನೂ ನಮ್ಮಲ್ಲಿ ಮಾಯವಾಗ್ತಾಯಿದೆ ಈಗ. ಅಟ್ಲೀಸ್ಟ್ ತಿಳಿದಿದ್ದರೆ ನೋಡಿದ್ರೆ ಅವು ಸ್ವಲ್ಪ ಉಪಯೋಗಿಸ್ಕೊತಾರೆ ಸ್ನೇಹಿತರೆ. ನಮಸ್ಕಾರ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತೋರಿಸ್ತೇವೆ. ನಮಸ್ಕಾರ.